ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ ಮಗ ಡಾಟ್ ಕಾಮ್ನ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ ನಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ಹಮಾಸ್ ಹೊಸ ನಾಯಕ ಅಕ್ಟೋಬರ್ ದಾಳಿಯ ಮಾಸ್ಟರ್ ಮೈಂಡ್ ಇಸ್ರೇಲ್ ಮೇಲೆ ಅಕ್ಟೋಬರ್ ಲಾಸ್ಟ್ ಅಕ್ಟೋಬರ್ ದಾಳಿಯ ಇರ್ತಾರೆ ಅದರ ಮಾಸ್ಟರ್ ಮೈಂಡ್ ಯಾಹಿಯಾ ಸಿನ್ವರ್ ಹತ್ಯೆಯಾಗಿರಬಹುದು ಅಂತ ಖುದ್ದು ಇಸ್ರೇಲ್ ಹೇಳಿದೆ ಹೈ ಚಾನ್ಸಸ್ ಹೋಗಿರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಇಸ್ರೇಲಿ ಸೇನೆ ಹೇಳಿದೆ ಗಾಜಾದಿಂದ ಈಗ ಆರಂಭಿಕ ಮಾಹಿತಿ ಸಿಗ್ತಾ ಇದೆ ಮೂವರು ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಇದರಲ್ಲಿ ಹಮಸ್ನ ಹಾಲಿ ಮುಖ್ಯಸ್ಥ ಯಾಹಿಯಾ ಸಿನ್ವರ್ ಸಾವನ್ನಪ್ಪಿರಬಹುದು ಆದರೆ ಈ ಬಗ್ಗೆ ಎಫ್ ಮತ್ತು ಇಸ್ರೇಲ್ನ ಆಂತರಿಕ ಗುಪ್ತಚರ ಸಂಸ್ಥೆ ಶೆನ್ಬೆಟ್ ತನಿಖೆ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕೆ ಸರ್ಚ್ ಆಪರೇಷನ್ ಶುರು ಮಾಡಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ ಹಾಗೊಂದು ವೇಳೆ ಇದು ನಿಜವಾದರೆ ಇಸ್ರೇಲ್ ಪಾಲಿಗೆ ಅತಿದೊಡ್ಡ ಗೆಲುವು ಆಗುತ್ತೆ ಈ ಕದನದಲ್ಲಿ ಯಾಕಂದರೆ ಯಾಹಿಯಾ ಸಿನ್ವರ್ ಹಮಸ್ ಪಾಲಿಗೆ ಬ್ರೇನ್ ಉಳಿದಿರೋ ದೊಡ್ಡ ತಲೆ ಇಸ್ರೇಲ್ನ ಪಾಲಿಗೆ ಲಾಸ್ಟ್ ವಿಕೆಟ್ ಮೊಹಮ್ಮದ್ ಡೈಫ್ ಇಸ್ಮಾಯಿಲ್ ಹನಿಯೆ ಎಲ್ಲರೂ ಹೋದ್ಮೇಲೆ ಹಮಸ್ಗೆ ಎಲ್ಲಾ ಶಕ್ತಿ ಈ ಯಾಹಿಯಾ ಸಿನ್ವರ್ ಮಾತ್ರ ಆಗಿದೆ ಸಾಕಷ್ಟು ವರ್ಷಗಳಿಂದ ಹಮಸ್ ನ ಸೇನಾ ಶಕ್ತಿಯನ್ನ ಮುನ್ನಡೆಸ್ತಿರೋದೇ ಯಾಹಿಯಾ ಸಿನ್ವರ್ ಈತನಿಗೋಸ್ಕರ ಅವತ್ತಿನಿಂದಲೂ ಇಸ್ರೇಲ್ ಹುಡುಕಾಡ್ತಾನೆ ಇತ್ತು ಆದರೆ ಮಹಿಳಾ ವೇಷದಲ್ಲಿ ಈತ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಅನ್ನೋ ಸುದ್ದಿ ಇತ್ತು ಈಗ ಆತನು ಮೃತಪಟ್ಟಿರಬಹುದು ಅನ್ನೋ ಮಾಹಿತಿಯನ್ನು ಇಸ್ರೇಲ್ ನೀಡ್ತಾ ಇದೆ ನಾವು ಅದನ್ನು ಕನ್ಫರ್ಮ್ ಮಾಡೋಕೆ ಸರ್ಚ್ ನಡೆಸ್ತಾ ಇದೀವಿ ಅಂತ ಇಸ್ರೇಲ್ ಹೇಳಿದೆ ಇನ್ನು ಇರಾನ್ ಮೇಲೆ ದಾಳಿಗೆ ರೆಡಿಯಾಗಿರೋ ಇಸ್ರೇಲ್ ವಿರುದ್ಧ ಇರಾನ್ ನಾಯಕರು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವೇನಾದರೂ ತಪ್ಪು ಮಾಡಿದ್ರೆ ದೊಡ್ಡ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ದೊಡ್ಡ ಗಾಯ ಮಾಡ್ತೀವಿ ಮತ್ತೆ ಇಸ್ರೇಲ್ ಗೆ ಹೊಡಿತಿವಿ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನಾ ಮುಖ್ಯಸ್ಥಾ ಹುಸೇನ್ ಸಲಾಮಿ ಹೇಳಿದ್ದಾರೆ ಇನ್ನೊಂದೆಡೆ ಇರಾನ್ ಆ ವಿದೇಶಾಂಗ ಸಚಿವ अब्बास ಅರಾಕಿ ಈಜಿಪ್ ಪ್ರವಾಸ ಕೈಗೊಂಡಿದ್ದಾರೆ ಅಲ್ಲಿ ಈಜಿಪ್ಟ್ ಅಧ್ಯಕ್ಷ ಅಮೆರಿಕದ ಮಿತ್ರ ಅಂತ ಕರೆಯಲಾಗುವ ಅಲ್ ಸಿಸಿ ಅವರನ್ನ ಮೀಟ್ ಮಾಡಿ ಮಾತುಕತೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ನಿರ್ಧಾರ ತಗೊಂಡಿದೆ ಇಷ್ಟು ದಿನ ಕಾಣಕ್ಕೆ ಸಿಗ್ತಾ ಇದ್ದ ನ್ಯಾಯ ದೇವತೆಯ ಪ್ರತಿಮೆಯನ್ನ ಚೇಂಜ್ ಮಾಡಲಾಗಿದೆ ದೇವತೆಯ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ಕಳಚಲಾಗಿದೆ ಸುಪ್ರೀಂ ಕೋರ್ಟ್ ಗ್ರಂಥಾಲಯದ ಆವರಣದಲ್ಲಿ ಈ ಹೊಸ ನ್ಯಾಯ ದೇವತೆಯ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ ನ್ಯಾಯ ಇನ್ಮುಂದೆ ಕುರುಡಾಗಿಲ್ಲ ಅನ್ನೋ ಸಂಕೇತವನ್ನ ಇದು ಬಿಂಬಿಸುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಇಷ್ಟು ದಿನ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನ್ಯಾಯದಾನದಲ್ಲಿ ಯಾರಿಗೂ ತಾರತಮ್ಯ ಮಾಡಲ್ಲ ಅಂತ ಹೇಳಿ ನ್ಯಾಯದೇವತೆಯ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಲಾಗಿತ್ತು ಆದರೆ ಕಪ್ಪು ಬಟ್ಟೆ ಕಟ್ಟಿದ್ರೆ ತಕ್ಕಡಿ ಎಷ್ಟು ಯಾವ್ದು ಮೇಲಕ್ಕೆ ಹೋಗಿದೆ ಯಾವ್ದು ಕೆಳಗೆ ಬಂದಿದೆ ಅಂತ ಹೆಂಗೆ ಕಾಣುತ್ತೆ ನ್ಯಾಯ ದೇವತೆಗೆ ಅನ್ನೋ ಕ್ವಶನ್ ಕೂಡ ಇತ್ತು ಸೊ ಈಗ ವ್ಯಾಖ್ಯಾನವನ್ನ ಚೇಂಜ್ ಮಾಡಲಾಗಿದೆ ನ್ಯಾಯ ಕುರುಡಲ್ಲ ಅಂತ ಈಗ ಈ ಡೆಫಿನಿಷನ್ ಕೊಡಲಾಗಿದೆ ಜೊತೆಗೆ ಈ ಹೊಸ ಪ್ರತಿಮೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಕಾಣುವ ರೀತಿ ವಿನ್ಯಾಸಗೊಳಿಸಲಾಗಿದೆ ನ್ಯಾಯದೇವತೆ ಸೀರೆಯನ್ನ ಹೊಂದಿದ್ದು ಕೈಯಲ್ಲಿ ಖಡ್ಗದ ಬದಲಿಗೆ ಭಾರತ ಸಂವಿಧಾನದ ಪ್ರತಿಯನ್ನು ಕೊಡಲಾಗಿದೆ ಖುದ್ದು ಸುಪ್ರೀಂ ಕೋರ್ಟ್ನ ಜೆ ಐ ಡಿ ವೈ ಚಂದ್ರಚೂಡ್ ಈ ಹೊಸ ನ್ಯಾಯದೇವತೆಯ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಅಷ್ಟೇ ಅಲ್ಲ ಜೆ ಐ ನೇತೃತ್ವದ ತಂಡವೇ ಈ ಹೊಸ ನ್ಯಾಯದೇವತೆಯ ಪ್ರತಿಮೆಯನ್ನು ಮರುವಿನ್ಯಾಸಗೊಳಿಸಿತ್ತು ವಿನ್ಯಾಸಗೊಳಿಸಿತ್ತು ಅವರೇ ಈ ನಿರ್ಧಾರ ತಗೊಂಡಿದ್ರು ಅಂತ ಕೂಡ ಗೊತ್ತಾಗಿದೆ ವಸಾಹತುಶಾಹಿ ಶಾಹಿ ಪರಂಪರೆಯ ಅವಶೇಷಗಳನ್ನು ಕಳಚೋಕೆ ಮತ್ತು ನ್ಯಾಯದೇವತೆಗೆ ಹೊಸ ಡೆಫಿನೇಷನ್ ಕೊಡೋಕೆ ಸುಪ್ರೀಂ ಕೋರ್ಟ್ ಈ ನಿರ್ಧಾರ ತಗೊಂಡಿದೆ ಜೊತೆಗೆ ಕೋರ್ಟ್ ನ್ಯಾಯದೇವತೆಯ ಕೈಯಲ್ಲಿರೋ ಸಂವಿಧಾನದ ಪುಸ್ತಕ ಸಾಂವಿಧಾನಿಕ ಮೌಲ್ಯಗಳ ಆಧಾರದ ಮೇಲೆ ಜಸ್ಟಿಸ್ಗೆ ಕಮಿಟ್ಮೆಂಟನ್ನು ಅನ್ನು ಸೂಚಿಸುತ್ತೆ ಅನ್ನೋ ಸಂದೇಶವನ್ನು ರವಾನಿಸಿದೆ ಅನ್ನೋ ಒಂದು ಹೊಸ ಒಂದು ವ್ಯಾಖ್ಯಾನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ತಮ್ಮ ಹುದ್ದೆಗೆ ಮುಂದಿನ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ ಸಂಜೀವ್ ಖನ್ನಾ ಹೆಸರನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಡಿ ವೈ ಚಂದ್ರಚೂಡ್ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿವೃತ್ತರಾಗ್ತಾ ಇದ್ದಾರೆ ಹೀಗಾಗಿ ಅವರ ಸ್ಥಾನಕ್ಕೆ ಅವರ ನಂತರ ಸೀನಿಯರ್ ಮೋಸ್ಟ್ ಆಗಿದ್ದ ಸಂಜೀವ್ ಖನ್ನಾ ಹೆಸರನ್ನ ಶಿಫಾರಸು ಮಾಡಲಾಗಿದೆ ವಿಶೇಷ ವರದಿಯನ್ನ ಇವತ್ತಷ್ಟೇ ನಾವು ಪಬ್ಲಿಷ್ ಮಾಡಿದ್ದೀವಿ ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡುವ ಮೂಲಕ ನೀವು ಆ ವರದಿಗೆ ಜಂಪ್ ಆಗಬಹುದು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ವಿಚಾರ ದೇಶದ ಒಳಗೆ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಅತ ಕೆನಡಾ ಹಾಗೂ ಭಾರತದ ನಡುವೆ ಕೂಡ ಜಟಾಪಟಿಗೆ ಕಾರಣವಾಗಿದೆ ಬಿಷ್ಣೋಯ್ ಗ್ಯಾಂಗ್ ಜೊತೆ ಭಾರತ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಲಿಂಕ್ಸ್ ಇದೆ ಅಂತ ಕೆನಡಾ ಆರೋಪ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಭಾರತ ಈಗ ಕೆನಡಾಗೆ ಕಪಾಲಮೋಕ್ಷ ಮಾಡಿದೆ ನಾವು ಸಾಕಷ್ಟು ಹಿಂದೆನೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಅವರ ಸಿಂಡಿಕೇಟ್ ಬಗ್ಗೆ ಕೆನಡಾಗೆ ಮಾಹಿತಿ ಕೊಟ್ಟಿದ್ವಿ ನಿಮ್ಮಲ್ಲಿ ತುಂಬಾ ಜನ ಇದ್ದಾರೆ ಅವರು ಹಿಡಿರಿ ಅಂತ ಹೇಳಿದ್ವಿ ಅವರ ಮೇಲೆ ಕ್ರಮ ತಗೊಳ್ಳಿ ನಮಗೆ ಹಸ್ತಾಂತರಿಸಿ ಅಂತಲೂ ಕೂಡ ನಿಮ್ಮ ಹತ್ರ ಕೇಳಿದ್ವಿ ಆದ್ರೆ ಅಲ್ಲಿಂದ ಇಲ್ಲಿ ತನಕ ನೀವು ಯಾವ ಕ್ರಮನೂ ತಗೊಂಡಿಲ್ಲ ನಾವು ಗುರ್ಜಿತ್ ಸಿಂಗ್ ಗುರ್ಜಿಂದರ್ ಸಿಂಗ್ ಅರ್ಷದೀಪ್ ಸಿಂಗ್ ಗಿಲ್ ಲಖಬೀರ್ ಸಿಂಗ್ ಲಂಡಾ ಹೀಗೆ ಸಾಕಷ್ಟು ನೇಮ್ಗಳನ್ನ ಕೆನಡಾಗೆ ಕೊಟ್ಟಿದ್ವಿ ಅವರಲ್ಲಿ ಬಿಷ್ಣೋಯಿ ಗ್ಯಾಂಗ್ನವರು ಕೂಡ ಇದ್ದಾರೆ ಗಡಿಪಾರು ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಈಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಎಂತ ವಿಚಿತ್ರ ಜನ ಅಂತ ಓಪನ್ ಆಗಿ ತುಡು ಸರ್ಕಾರವನ್ನ ಭಾರತ ತರಾಟೆಗೆ ತಗೊಂಡಿದೆ ಕೆನೆಡಿಯನ್ಸ್ ಮತ್ತು ಭಾರತೀಯರ ನಡುವೆ ಪೀಪಲ್ ಟು ಪೀಪಲ್ ಅಂದ್ರೆ ಜನರ ನಡುವೆ ಒಳ್ಳೆ ಸಂಬಂಧ ಇದೆ ಒಳ್ಳೆ ಭಾವನೆ ಇದೆ ಆದರೆ ಒಬ್ಬ ವ್ಯಕ್ತಿ ತೃಡು ಒಬ್ಬ ವ್ಯಕ್ತಿ ತನ್ನ ಪಾಲಿಟಿಕ್ಸ್ಗೋಸ್ಕರ ಈ ರೀತಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧವನ್ನೇ ಹಾಳು ಮಾಡ್ತಿದ್ದಾರೆ ಅಂತ ಭಾರತ ಕಿಡಿಕಾರಿದೆ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಬೆನ್ನಲ್ಲೇ ರಾಜಕೀಯ ಬೆಳವಣಿಗೆಗಳು ಕರಿಗೆ ತರವೆ ಸದ್ಯ ರಾಜ್ಯಕ್ಕೆ ಆಗಮಿಸಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಈ ವೇಳೆ ಎನ್ಡಿಎ ಮೈತ್ರಿಕೂಟ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸುವವರೆಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನು ರಿಲೀಸ್ ಮಾಡಬಾರದು ಅಂತ ಹೇಳಿದಾರಂತೆ ಏನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎನ್ ಡಿ ಎನಿಂದ ಟಿಕೆಟ್ ಸಿಗದೆ ಹೋದ್ರೆ ಸಿ ಸಿಪಿ ಯೋಗೇಶ್ವರ್ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಕೂಡ ಕಾಂಗ್ರೆಸ್ ಸಭೆಯಲ್ಲಿ ಚರ್ಚಿಸಲಾಗಿದೆ ಅನ್ನೋ ಮಾಹಿತಿ ಇದೆ ಏನು ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಕೊಟ್ರೆ ಅವಾಗ ಎಲ್ಲರೂ ಕೂಡ ಕೇಳಬೇಕು ಇದು ವಂಶ ಪಾರಂಪರ್ಯ ಅಲ್ವಾ ಅಂತ ಹೇಳಿ ಬೊಮ್ಮಾಯಿಯವರ ಅಪ್ಪನೂ ಸಿಎಂ ಆಗಿದ್ರು ಸೀನಿಯರ್ ಬೊಮ್ಮಾಯಿ ಮಗನೂ ಕೂಡ ಅದೇ ಹೆಸರಲ್ಲಿ ಬಂದು ಸ್ವಲ್ಪ ದಿವಸ ಸಿ ಆಗ ಆಗೋದ್ರು ಈಗ ಅವರ ಮಗನಿಗೂ ಟಿಕೆಟ್ ಏನಾದರೂ ಕೊಟ್ಟರೆ ಆಗ ಪ್ರಶ್ನೆ ಮಾಡಬೇಕು ಪಿಯನ್ನು ಬೆಂಗಳೂರಲ್ಲಿ ಮತ್ತೆ ಏರ್ ಟ್ಯಾಕ್ಸಿ ವಿಚಾರ ಸದ್ದು ಮಾಡ್ತಾ ಇದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಸರ್ಲಾ ಏವಿಯೇಷನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದು ಏರ್ ಟ್ಯಾಕ್ಸಿ ಪರಿಚಯಿಸೋಕೆ ಮುಂದಾಗಿದೆ ಸೆವೆನ್ ಸೀಟ್ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿಗಳನ್ನು ತಂದು ಏರ್ಪೋರ್ಟ್ ನಿಂದ ಸಿಟಿಯ ಬೇರೆ ಪ್ರದೇಶಗಳಿಗೆ ಸಂಚರಿಸೋಕೆ ಪ್ಲಾನ್ ಹಾಕಲಾಗಿದೆ ಪ್ಲಾನ್ ಪ್ರಕಾರ ಆದರೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕೇವಲ ಹತ್ತೊಂಬತ್ತು ನಿಮಿಷದಲ್ಲಿ ರೀಚ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇದೇ ಸ್ಥಳದಿಂದ ರಸ್ತೆ ಮೂಲಕ ಹೋಗಬೇಕಾದ್ರೆ ಸಾಮಾನ್ಯವಾಗಿ ನೂರೈವತ್ತೆರಡು ನಿಮಿಷ ಅಂದರೆ ಎರಡೂವರೆ ಗಂಟೆ ಬೇಕು ಅದನ್ನು ಕಮ್ಮಿ ಮಾಡೋಕೆ ಈ ಟ್ಯಾಕ್ಸಿ ಸಹಾಯ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ ಪ್ರಯಾಣದ ರೇಟ್ ಕೂಡ ಕಮ್ಮಿ ಇರುತ್ತೆ ಸುಮಾರು ಸಾವಿರದ ಏಳುನೂರು ರೂಪಾಯಿ ಆಗಬಹುದು ಅಂತ ಮಾಹಿತಿ ಇದೆ ಎಲ್ಲ ಅಂದುಕೊಂಡಂತಾದರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಎಲೆಕ್ಟ್ರಿಕ್ ಫ್ಲೈಯಿಂಗ್ ಟ್ಯಾಕ್ಸಿಗಳು ಬೆಂಗಳೂರಲ್ಲಿ ಸಂಚರಿಸಲಿವೆ ಅಂತ ಸರಳ ಏವಿಯೇಷನ್ ಹೇಳಿದೆ ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಜಾಮೀನು ರಹಿತ ಅರೆಸ್ಟ್ ವಾರಂಟ್ ಜಾರಿ ಮಾಡಿದೆ ತಮ್ಮ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪತ್ನಿ ತಬಸ್ಸುಂ ರಾವ್ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದರು ತಬಸ್ಸುಂ ರಾವ್ ಸಲ್ಲಿಸಿದ್ದ ಖಾಸಗಿ ದೂರನ್ನು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಪುರಸ್ಕರಿಸಿದ್ದ ಕೋರ್ಟ್ ಅಕ್ಟೋಬರ್ ಹದಿನಾರನೇ ತಾರೀಕು ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಯತ್ನಾಳ್ಗೆ ಸಮನ್ಸ್ ನೀಡಿತ್ತು ಆದರೆ ಯತ್ನಾಳ್ ವಿಚಾರಣೆಗೆ ಗೈರು ಹಾಜರಾಗಿದ್ದರು ಈಗ ಆದೇಶ ಕೊಟ್ಟಿದೆ ಇತ್ತೀಚೆಗೆ ಉತ್ತರ ಪ್ರದೇಶದ ಬಹರೇಚ್ನಲ್ಲಿ ಪೂಜೆ ಮೆರವಣಿಗೆ ವೇಳೆ ನಡೆದಿದ್ದ ಕೋಮು ಗಲಭೆ ಪ್ರಕರಣದಲ್ಲೀಗ ಮಹತ್ವದ ಬೆಳವಣಿಗೆಯಾಗಿದೆ ಈ ಕೇಸ್ನ ಪ್ರಮುಖ ಆರೋಪಿಗಳಲ್ಲಿ ಇಬ್ಬರಾದ ಸರ್ಫರಾಜ್ ಮತ್ತು ತಾಲಿಬ್ ಮೇಲೆ ಯುಪಿಯ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಪೊಲೀಸರು ಅವರನ್ನ ಹಿಡಿಯೋಕ್ ಹೋದಾಗ ಎನ್ಕೌಂಟರ್ ಮಾಡಿದ್ದಾರೆ ಕಾಲಿಗೆ ಗುಂಡು ಸೇರಿಸಿದ್ದಾರೆ ಇವರಿಬ್ಬರು ಪರಾರಿಯಾಗಿ ನೇಪಾಳಕ್ಕೆ ಹಾರೋಕೆ ಪ್ರಯತ್ನ ಪಡ್ತಾ ಇದ್ರು ಹೀಗಾಗಿ ಪೊಲೀಸರು ನಡೆಸಿದ ಕಾರ್ಯಾಚರಣೆ ವೇಳೆ ಇವರಿಬ್ಬರ ಕಾಲಿಗೆ ಗುಂಡೇಟು ತಾಗಿದೆ ಇರೋ ಸರ್ಫರಾಜ್ ಅನೋನು ಅಬ್ದುಲ್ ಹಮೀದ್ ಅನೋನ ಮಗ ಈ ಅಬ್ದುಲ್ ಹಮೀದ್ ಕೂಡ ಈ ಕೇಸ್ನ ಪ್ರಮುಖ ಆರೋಪಿ ಹೀಗಾಗಿ ಈತ ಸೇರಿದ ಹಾಗೆ ಒಟ್ಟು ಐವರು ಆರೋಪಿಗಳನ್ನು ಪ್ರಮುಖ ಆರೋಪಿಗಳನ್ನು ಯುಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಅರೆಸ್ಟ್ ಕಾರ್ಯಾಚರಣೆ ವೇಳೆ ಇಬ್ಬರ ಕಾಲಿಗೆ ಗುಂಡು ಸೇರಿದೆ ಅಂದ ಹಾಗೆ ಅಕ್ಟೋಬರ್ ಹದಿಮೂರನೇ ತಾರೀಕು ನಡೆದ ಈ ಹಿಂಸಾತ್ಮಕ ಘಟನೆ ವೇಳೆ ಒಬ್ಬ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡು ಆರು ಜನ ಗಾಯಗೊಂಡಿದ್ದರು ಬಹರೇಚ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಇಂಟರ್ನೆಟ್ ಶಟ್ ಡೌನ್ ಮಾಡುವ ಪರಿಸ್ಥಿತಿ ಬಂದಿತ್ತು ಅಂಗಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆಲ್ಲ ಬೆಂಕಿ ಇಟ್ಟು ಹಾನಿ ಮಾಡಲಾಗಿತ್ತು ಈಗ ಮುಖ್ಯ ಆರೋಪಿಯನ್ನ ಹಿಡಿಯಲಾಗಿದೆ ಹರಿಯಾಣದ ನೂತನ ಸಿಎಂ ಆಗಿ ನಯಾಬ್ ಸಿಂಗ್ ಸೈನಿ ಮತ್ತೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಹರಿಯಾಣ ರಾಜ್ಯಪಾಲರು ಬಂಡಾರು ದತ್ತಯ್ಯ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ದಾರೆ ಸೈನಿ ಸಂಪುಟದಲ್ಲಿ ಅನಿಲ್ ವಿಜ್ ಕೃಷನ್ ಲಾಲ್ ಪನ್ವಾರ್ ಸೇರಿದ ಹಾಗೆ ಹದಿಮೂರು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಿಎಂ ಮೋದಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮನೋಹರ್ ಲಾಲ್ ಖಟ್ಟರ್ ನಿತಿನ್ ಗಡ್ಕರಿ ಸೇರಿ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು ಇತ್ತೀಚೆಗೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರುವ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದು ಐತಿಹಾಸಿಕ ಹ್ಯಾಟ್ರಿಕ್ ಗೆಲುವನ್ನು ದಾಖಲು ಮಾಡಿತು ಹಾಗಾಗಿ ಈಗ ಬಿಜೆಪಿ ಸರ್ಕಾರ ರಚನೆಯಾಗಿದೆ ಏನು ಆಂಧ್ರ ರಾಜಕೀಯದಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಮುನ್ನೂರ ಎಪ್ಪತ್ತೊಂದು ಕೋಟಿ ಮೌಲ್ಯದ ಕೌಶಲ್ಯ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪಾತ್ರ ಇಲ್ಲ ಅಂತ ಇಡಿ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಹಾಗೆ ಇದೇ ಕೇಸ್ನಲ್ಲಿ ಕಳೆದ ವರ್ಷ ಆಂಧ್ರದ ಜಗನ್ ಸರ್ಕಾರದ ಅವಧಿಯಲ್ಲಿ ಸಿಐಡಿ ನಾಯ್ಡುರನ್ನ ಬಂಧಿಸಿತ್ತು ಐವತ್ಮೂರು ದಿನ ಜೈಲಲ್ಲಿದ್ದು ಕೊನೆಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾಯ್ಡುಗೆ ಜಾಮೀನು ಸಿಕ್ಕಿತ್ತು ಇದನ್ನು ಇಡಿ ಅಧಿಕಾರಿಗಳು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದರು ಅದರ ಬೆನ್ನಲ್ಲೇ ಈಗ ನಾಯ್ಡುಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಚಂದ್ರಬಾಬು ನಾಯ್ಡುಗೆ ಸಂಬಂಧಪಟ್ಟಂತೆ ಯಾವುದೇ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಅಂತ ಇಡಿ ಹೇಳಿದೆ ದೇಶದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿರೋ ಎಮರ್ಜೆನ್ಸಿ ಸಿನಿಮಾಗೆ ಸೆಂಟ್ರಲ್ ಸೆನ್ಸಾ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದೆ ಸಿನಿಮಾದಲ್ಲಿ ಸಿಖರನ್ನು ಕೆಟ್ಟದಾಗಿ ತೋರಿಸಲಾಗಿದೆ ಅಂತ ಸಾಕಷ್ಟು ಆರೋಪ ಬಂದಿತ್ತು ಕೋರ್ಟ್ಗೂ ಒಂದಷ್ಟು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಅದರ ನಡುವೆ ಈ ಡೆವಲಪ್ಮೆಂಟ್ ಆಗಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರುವ ಬಿಜೆಪಿ ಎಂಪಿ ನಟಿ ಕಂಗನಾ ರಾತ್ ಶೀಘ್ರದಲ್ಲಿ ಮೂವಿ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ ಆರೋಪಿಯೊಬ್ಬನಿಗೆ ಮಧ್ಯಪ್ರದೇಶ ಹೈಕೋರ್ಟ್ ದೇಶಭಕ್ತಿಗೆ ಸಂಬಂಧಪಟ್ಟ ಶಿಕ್ಷೆ ಕೊಟ್ಟಿದೆ ಪಾಕ್ ಪರ ಘೋಷಣೆ ಕೂಗಿದ ಫೈಜಲ್ ಅಲಿಯಾಸ್ ಫೈಜಾನ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೂಡ ಕೊಟ್ಟಿದೆ ಈ ವೇಳೆ ವಿಚಾರಣೆ ಮುಗಿಯೋ ತನಕ ಕೂಡ ಪ್ರಕರಣ ದಾಖಲಾಗಿದ್ದ ಭೂಪಾಲ್ ಪೊಲೀಸ್ ಸ್ಟೇಷನ್ನ ರಾಷ್ಟ್ರ ಧ್ವಜಸ್ತಂಭದ ಮುಂದೆ ಬರಬೇಕು ಪ್ರತಿ ತಿಂಗಳ ಮೊದಲ ಮತ್ತು ನಾಲ್ಕನೇ ಮಂಗಳವಾರ ಬರಬೇಕು ಬಂದು ಇಪ್ಪತ್ತೊಂದು ಬಾರಿ ನಮಸ್ಕರಿಸಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಬೇಕು ಅಂತ ಹೇಳಿದೆ ಇದರಿಂದ ಆತನಲ್ಲಿ ದೇಶಭಕ್ತಿ ದೇಶಾಭಿಮಾನ ಮೂಡುತ್ತೆ ಅಂತ ಕೋರ್ಟ್ ಅಂದುಕೊಂಡಿದೆ ಬಟ್ ಯಾರ ಮನಸ್ಸಲ್ಲಾದರೂ ಆ ರೀತಿ ಒಳ್ಳೆ ಫೀಲಿಂಗ್ ಇಲ್ಲ ಅಂದ್ರೆ ಈ ರೀತಿ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಬೇರೆ ಏನಾದರೂ ಕೂಡ ಈ ತೋರಿಕೆಗೆ ಮಾಡ್ತಾರೆ ಒಳಗಡೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ತಾರೆ ಈ ರೀತಿಯೆಲ್ಲ ಹೇಳಿ ಅವರು ಸರಿ ಹೋಗ್ತಾರ ಹೈಲಿ ಡೌಟ್ಫುಲ್ ಅನುಮಾನ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮೆಕ್ಸಿಕೋ ಮತ್ತು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲು ಮೆಕ್ಸಿಕೋಗೆ ಭೇಟಿ ನೀಡಿ ಟೆಕ್ನಾಲಜಿ ಬಗ್ಗೆ ರಾಜಕೀಯ ಮತ್ತು ವ್ಯಾಪಾರ ಮುಖ್ಯಸ್ಥರುಗಳೊಂದಿಗೆ ಮೀಟಿಂಗ್ ನಡೆಸ್ತಾರೆ ಬಳಿಕ ಭಾರತದ ಪ್ರಮುಖ ಐಟಿ ಸಂಸ್ಥೆ ಟಿಸಿಎಸ್ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಪ್ರಧಾನ ಕಚೇರಿಗೂ ಕೂಡ ಭೇಟಿ ಕೊಡ್ತಾರೆ ಅದಾದ ನಂತರ ಇಂಡಿಯಾ ಮೆಕ್ಸಿಕೋ ವ್ಯಾಪಾರ ಮತ್ತು ಹೂಡಿಕೆ ಶೃಂಗಸಭೆಯಲ್ಲೂ ಕೂಡ ಪಾಲ್ಗೊಳ್ಳುತ್ತಾರೆ ಬಳಿಕ ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಅಮೆರಿಕಾಗೂ ಹೋಗ್ತಾರೆ ಅಲ್ಲಿ ಜಿ ಟ್ವೆಂಟಿ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ನ ಗವರ್ನರ್ಗಳು ಪರಿಸರ ಸಚಿವರು ಹಾಗೂ ವಿದೇಶಾಂಗ ಮಂತ್ರಿಗಳೊಂದಿಗೆ ಬಹುಪಕ್ಷೀಯ ಮೀಟಿಂಗ್ನಲ್ಲಿ ಭಾರತದ ಹಣಕಾಸು ಮಂತ್ರಿ ಪಾಲ್ಗೊಳ್ಳುತ್ತಾರೆ ಅಂತ ಹಣಕಾಸು ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಏನು ಅಸ್ಸಾಂನಲ್ಲಿ ನಿರ್ದಿಷ್ಟ ವಲಸಿಗರಿಗೆ ಪೌರತ್ವ ಕೊಡುವ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಸಿಟಿಸನ್ಶಿಪ್ ಆಕ್ಟ್ನ ಸೆಕ್ಷನ್ ಸಿಕ್ಸ್ ಎ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಒಂದರಿಂದ ಮಾರ್ಚ್ ಇಪ್ಪತ್ತೈದರ ನಡುವೆ ಅಸ್ಸಾಂಗೆ ಪ್ರವೇಶ ಮಾಡಿದ ವಲಸಿಗರಿಗೆ ಪೌರತ್ವ ಕೊಡುವುದು ಸರಿ ಅಂತ ಹೇಳಿದೆ ಇದರ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ ಸಿಜೆಐ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠದಿಂದ ನಾಲ್ಕು ಒಂದರ ಬಹುಮತದೊಂದಿಗೆ ಸೆಕ್ಷನ್ ಪರವಾಗಿ ತೀರ್ಪು ಬಂದಿದೆ ಇದೇ ಬೆಂಚಲ್ಲಿ ಜಸ್ಟಿಸ್ ಪರ್ಡಿವಾಲಾ ಭಿನ್ನ ತೀರ್ಪನ್ನು ಕೊಟ್ಟಿದ್ದಾರೆ ಇದು ಅಸಾಂವಿಧಾನಿಕ ಅಂತ ಅವರು ಹೇಳಿದ್ದಾರೆ ಇನ್ನು ತೀರ್ಪು ಪ್ರಕಟಿಸಿರುವ ಪೀಠ ಅಸ್ಸಾಂ ಅಕಾರ್ಡ್ ಪೊಲಿಟಿಕಲ್ ಸೊಲ್ಯೂಷನ್ ಆಗಿತ್ತು ಆದರೆ ಈ ಸಿಟಿಸನ್ಶಿಪ್ ಆಕ್ಟ್ನ ಸೆಕ್ಷನ್ ಫೈವ್ ಎ ಶಾಸನಾತ್ಮಕ ಪರಿಹಾರ ಅಂತ ಹೇಳಿದೆ ಬಿಹಾರದಲ್ಲಿ ನಕಲಿ ಮದ್ಯ ಆಗಿದೆ ಇಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಸೇವಿಸಿ ಅಲ್ಲಿನ ಸಿವಾನ್ ಮತ್ತು ಸರನ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ ಎರಡು ಸಾವಿರದ ಹದಿನಾರರಿಂದ ಬಿಹಾರ ಸರ್ಕಾರ ಮದ್ಯ ಮಾರಾಟ ಮತ್ತು ಸೇವನೆಯನ್ನು ನಿಷೇಧಿಸಿದೆ ಅದಾದ ನಂತರ ಈವರೆಗೆ ಅಕ್ರಮ ಮದ್ಯ ಸೇವನೆಯಿಂದ ನೂರೈವತ್ತಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಬಿಹಾರ ಸರ್ಕಾರ ಮಾಹಿತಿ ನೀಡಿದೆ ಏನೋ ಭಾರತ ಮಾರುಟಾನಿಯಾ ನಡುವಿನ ಮಹತ್ವದ ಒಪ್ಪಂದಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೈನ್ ಹಾಕಿದ್ದಾರೆ ಮಾರುಟಾನಿಯಾ ಪ್ರವಾಸದಲ್ಲಿರುವ ಅವರು ಅಲ್ಲಿನ ಅಧ್ಯಕ್ಷ ಮಹಮ್ಮದ್ ಉಲ್ ಶೇಖ್ ಅಲ್ ಘಜೌನಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಉಭಯ ದೇಶಗಳ ಸಂಬಂಧ ಹೆಚ್ಚಿಸುವ ನಿಟ್ಟಿನಲ್ಲಿ ನಾಲ್ಕು ಎಂಒಯುಗಳಿಗೆ ಸೈನ್ ಹಾಕಿದ್ದಾರೆ ಅಂದರೆ ಆಫ್ರಿಕಾದ ಈ ಮಾರ್ಟಾನಿಯಾ ದೇಶಕ್ಕೆ ಭೇಟಿ ಕೊಟ್ಟ ಭಾರತದ ಮೊದಲ ರಾಷ್ಟ್ರಪತಿ ಅಂತ ಕೂಡ ಈಗ ಕರೆಸಿಕೊಂಡಿದ್ದಾರೆ ಅಂದ ಹಾಗೆ ಮುರ್ಮು ಅಕ್ಟೋಬರ್ ಹದಿಮೂರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಅಲ್ಜೀರಿಯಾ ಮಾರಿಟಾನಿಯಾ ಮತ್ತು ಮಲಾವಿ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಅಕ್ರಮವಾಗಿ ಭಾರತದ ಗಡಿಯೊಳಗೆ ಇದ್ದ ನಾಲ್ವರು ಬಾಂಗ್ಲಾ ಪ್ರಜೆಗಳನ್ನ ಬಿಎಸ್ಎಫ್ ಪಡೆ ಬಂಧಿಸಿರುವ ಘಟನೆ ಪಶ್ಚಿಮ ಬಂಗಾಳದ ಬಾರ್ಡರ್ನಲ್ಲಿ ಆಗಿದೆ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದ್ದು ಬಂಧಿತರ ಬಳಿ ಇದ್ದ ನಕಲಿ ಆಧಾರ್ ಕಾರ್ಡ್ಗಳನ್ನು ಕೂಡ ಯೋಧರು ವಶಪಡಿಸಿಕೊಂಡಿದ್ದಾರೆ ಆ ಬಂಧಿತ ಬಾಂಗ್ಲಾ ಪ್ರಜೆಗಳೆಲ್ಲ ದಿನಗೂಲಿ ಕೆಲಸಕ್ಕಾಗಿ ಚೆನ್ನೈಗೆ ಹೋಗ್ತಾ ಇದ್ರು ಅಂತ ಗೊತ್ತಾಗಿದೆ ದೇಶ ಬಿಟ್ಟು ಭಾರತಕ್ಕೆ ಬಂದಿರೋ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ಈಗ ಬಾಂಗ್ಲಾ ಕೋರ್ಟ್ ಅರೆಸ್ಟ್ ವಾರಂಟ್ ಅನ್ನ ಜಾರಿ ಮಾಡಿದೆ ಅಲ್ಲದೆ ಹಸೀನಾರನ್ನ ಮುಂದಿನ ನವೆಂಬರ್ ಹದಿನೆಂಟರ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ಕಳೆದ ಜುಲೈ ಹಾಗೂ ಆಗಸ್ಟ್ ನಲ್ಲಿ ಬಾಂಗ್ಲಾದಲ್ಲಿ ನಡೆದಂತ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಂತಹ ಹಿಂಸಾಚಾರಕ್ಕೆಲ್ಲ ಹಸಿನಾರೇ ಕಾರಣ ಅಂತ ಕೋರ್ಟ್ ಹೇಳಿದೆ ಸೊ ಈಗ ಆಕೆಯ ಹಸ್ತಾಂತರ ಮಾಡಿ ಅಂತ ಭಾರತವನ್ನ ಅವರು ಕೇಳ್ತಾರೆ ನಿಧಾನಕ್ಕೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಡಿಪ್ಲೊಮ್ಯಾಟಿಕ್ ಸಂಘರ್ಷಕ್ಕೆ ಇದು ಹೊಸ ಬಲವನ್ನ ಕೊಡೋ ಲಕ್ಷಣ ಇದೆ ಈ ಕೋರ್ಟ್ ತೀರ್ಪು ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಫಸ್ಟ್ ಟೆಸ್ಟ್ ನಲ್ಲಿ ಭಾರತ ಕಳಪೆ ಆಟ ಆಡಿದೆ ಹು ಪ್ಲಸ್ ಪಂದ್ಯದ ಮೊದಲ ದಿನಕ್ಕೆ ಮಳೆ ಅಡ್ಡಿಯಾಗಿದ್ದರಿಂದ ಟಾಸ್ ಗೆದ್ದು ಎರಡನೇ ದಿನದ ಬ್ಯಾಟಿಂಗ್ ಆರಂಭಿಸಿದ ಟೀಂ ಇಂಡಿಯಾ ನ್ಯೂಜಿಲೆಂಡ್ನ ಮಾರಕ ಬೌಲಿಂಗ್ ದಾಳಿಗೆ ತುತ್ತಾಗಿ ಕೇವಲ ನಲವತ್ತಾರು ರನ್ಗೆ ಆಲ್ಔಟ್ ಆಗಿದೆ ಭಾರತದ ಪರವಾಗಿ ರಿಷಬ್ ಪಂತ್ ಇಪ್ಪತ್ತು ರನ್ ಮತ್ತು ಯಶಸ್ವಿ ಜೈಸ್ವಾಲ್ ಹದಿಮೂರು ರನ್ ಬಿಟ್ಟರೆ ಬೇರೆ ಯಾವ ಬ್ಯಾಟರ್ಗಳು ಕೂಡ ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡಿಲ್ಲ ಕೊಹ್ಲಿ ಕೆ ಎಲ್ ರಾಹುಲ್ ಸರ್ಫ್ರಾಜ್ ಜಡೇಜಾ ಅಶ್ವಿನ್ ಸೊನ್ನೆ ಡಕ್ಔಟ್ ಕೆ ಕೆಎಲ್ ರಾಹುಲ್ಗೆ ಹಿಡಿದಿರೋ ಗ್ರಾಹಚಾರ ಇಲ್ಲಾದರೂ ಬಿಡುತ್ತಾನೋ ಲೆಕ್ಕಾಚಾರ ಇತ್ತು ಬಿಟ್ಟಿಲ್ಲ ನ್ಯೂಜಿಲೆಂಡ್ ಪರವಾಗಿ ಮ್ಯಾಚ್ ಹೆನ್ರಿ ಐದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಫಸ್ಟ್ ಇನ್ನಿಂಗ್ ಶುರು ಮಾಡಿರುವ ಕಿವೀಸ್ ಪಡೆ ಎರಡನೇ ದಿನದಾಟದ ಅಂತ್ಯಕ್ಕೆ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಗಳಿಸಿದೆ ಆರಾಮಾಗಿ ಆಡಿದಾರೆ ಡೆವನ್ ಕಾನ್ವೆ ನೈಂಟಿ ಪ್ಲಸ್ ಗಳಿಸ್ಬಿಟ್ಟಿದ್ದಾರೆ ಅವ್ರು ಆಡೋ ರೀತಿಗೂ ನಾವು ಆಡಿದ ರೀತಿಗೂ ಬಹಳ ಜಗಜಾಂತರ ವ್ಯತ್ಯಾಸ ಇತ್ತು ಪಿಚ್ಚೆ ಸರಿ ಇಲ್ವೇನೋ ಆಡಕ್ಕೆ ಆಗ್ತಿಲ್ವೇನೋ ಅನ್ನೋ ತರದಲ್ಲಿತ್ತು ಓಕೆ ನಿಧಾನಕ್ಕೆ ಪಿಚ್ ಇಂಪ್ರೂವ್ ಆಗಿರಬಹುದು ಬಟ್ ಈ ರೀತಿ ಕಳಪೆ ಪ್ರದರ್ಶನ ಇಷ್ಟು ಲೋ ಸ್ಕೋರ್ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳ ನಿರಾಸೆಯಾಗಿದೆ ಸದ್ಯ ನೂರ ಮೂವತ್ನಾಲ್ಕು ರನ್ಗಳ ಲೀಡ್ ಪಡ್ಕೊಂಡಿದೆ ನ್ಯೂಜಿಲೆಂಡ್ ಏನು ಭಾರತೀಯ ಷೇರುಪೇಟೆಯಲ್ಲಿ ನೀರಸ ಟ್ರೆಂಡ್ ಮುಂದುವರೆದಿದೆ ವೀಕ್ನೆಸ್ ಕಂಟಿನ್ಯೂ ಆಗಿದೆ ಅಮೆರಿಕ ಮತ್ತು ಯುರೋಪ್ ಮಾರ್ಕೆಟ್ಗಳು ಒಳ್ಳೆ ಸೂಚನೆ ಕೊಟ್ಟರೂ ಕೂಡ ಭಾರತದ ಮಾರ್ಕೆಟ್ ಇವತ್ತು ಚೇತರಿಸಿಕೊಳ್ಳಿಲ್ಲ ವಿದೇಶಿ ಹೂಡಿಕೆದಾರರ ಪಲಾಯನ ಜೊತೆಗೆ ಹಂಡೆ ಐಪಿಒ ಕೊನೆ ದಿನವಾಗಿದ್ದರಿಂದ ಆಟೋಮೊಬೈಲ್ ಸ್ಟಾಕ್ಗಳು ದಿಢೀರ್ ಕುಸಿತ ಕಾಣ್ತಾ ಇದ್ವು ಇವೆರಡು ಸೇರಿ ಮಾರ್ಕೆಟ್ ಅನ್ನು ಮಲಗಿಸ್ಬಿಟ್ವು ಏನು ನೆಸ್ಲೆ ಮಹೀಂದ್ರ ಅಂಡ್ ಮಹೀಂದ್ರ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಗಳು ಬಜಾಜ್ ಆಟೋ ಭಾರಿ ನಷ್ಟ ಅನುಭವಿಸಿದ್ವು ಅಥವಾ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ತಲಾ ಒಂದೂವರೆ ಪರ್ಸೆಂಟ್ನಷ್ಟು ಲಾಸ್ ಮಾಡಿಕೊಂಡವು ಹೀಗಾಗಿ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನಾನ್ನೂರ ತೊಂಬತ್ತೈದು ಪಾಯಿಂಟ್ಸ್ ಕಳ್ಕೊಂಡು ಎಂಬತ್ತೊಂದು ಸಾವಿರದ ಆರಕ್ಕೆ ನಿಫ್ಟಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ಸ್ ಕಳ್ಕೊಂಡು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೊಂಬತ್ತಕ್ಕೆ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಐದು ಪೈಸೆ ಡೌನ್ ಆಗಿ ಎಂಬತ್ನಾಲ್ಕು ರೂಪಾಯಿ ಏಳು ಪೈಸೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಐವತ್ತೇಳು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತಾರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಎಂಬತ್ತೆಂಟು ರೂಪಾಯಿ ಜಾಸ್ತಿಯಾಗಿ ತೊಂಬತ್ತೊಂದು ಸಾವಿರದ ಆರುನೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ